ಮೇ 9ರಂದು ನಡೆಯುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯ ಅಧ್ಯಕ್ಷ ಸ್ಥಾನಕ್ಕೆ ಸಾಹಿತಿ ಬನ್ನೂರು ಕೆ ರಾಜು ನಾಮಪತ್ರ ಸಲ್ಲಿಸಿದ್ರು. ಬುಧವಾರ ನಗರದ ನಜರ್ಬಾದ್ನಲ್ಲಿರುವ ಮಿನಿ ವಿಧಾನಸೌಧದಲ್ಲಿ ಚುನಾವಣಾ ಅಧಿಕಾರಿ ಕೆಆರ್ ರತ್ನಾಂಬಿಕಾ ಅವರಿಗೆ ಬನ್ನೂರು ರಾಜು ಅವರು ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ರು. ಬಳಿಕ ಮಾತನಾಡಿದ ಅವರು, ಕಸಪ ಚುನಾವಣೆ ನಿಯಮ ಬಾಹಿರವಾಗಿ ನಡೆಯುತ್ತಿದೆ. 106 ವರ್ಷಗಳ ಇತಿಹಾಸದಲ್ಲಿ ಕಸಪದಲ್ಲಿ ಇದೇ ಮೊದಲ ಬಾರಿಗೆ ಆಡಳಿತ ಅಧಿಕಾರಿ ಇಲ್ಲದೆ ಚುನಾವಣೆ ನಡೆಸಲಾಗುತ್ತಿದೆ. ಮುಖ್ಯಮಂತ್ರಿಗಳನ್ನು ಈಗಲೂ ನಾನು ಆಡಳಿತಾಧಿಕಾರಿ ನೇಮಿಸಿ ಬಳಿಕ ಚುನಾವಣೆ ನಡೆಸುವಂತೆ ಒತ್ತಾಯಿಸಿದ್ದೀನಿ ಅಂತ ಹೇಳಿದ್ದಾರೆ.